ವೀಕ್ಷಕರೇ, ಶುಭೋದಯ. ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದ್ರೆ ನಾಳೆ ಎಲ್ಲ ನಾಡಿದ್ದು ಗೌರಿ ಹಬ್ಬ, ಗಣೇಶನ ಹಬ್ಬ ಬರ್ತಾ ಇದೆ. ಈ ಹಬ್ಬದ ಸಂಭ್ರಮದಲ್ಲಿ ಮನೆಯ ಹೆಣ್ಮಕ್ಳಿಗೆ ಬಾಗಿನವನ್ನ ಕೊಡುವಂತದ್ದು ಪ್ರತೀತಿ ಇದೆ. ಹಾಗಾದ್ರೆ ಬಾಗಿನ ಕೊಡೋದ್ರ ಹಿಂದಿನ ಐತಿಹ್ಯ ಏನು, ಯಾಕೆ ಬಾಗಿನವನ್ನ ಕೊಡ್ಲಾಗುತ್ತೆ, ಬಾಗಿನ ಕೊಡೋದ್ರಿಂದ ಬಾಗಿನ ಕೊಡೋರಿಗಿರುವಂತಹ ಸಂಕಷ್ಟಗಳು ಏನೆಲ್ಲ ಸಂಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು, ಈ ವಿಶೇಷ ಮಾಹಿತಿಯ ಜೊತೆಗೆ ದ್ವಾದಶ ರಾಶಿಗಳ ಈ ದಿನದ ದಿನ ಭವಿಷ್ಯವನ್ನ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀವಾಯ್ ಶ್ರೀಧರ ಭಟ್ಟಾಚಾರ್ಯ ಗುರುಜಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ವಿಷ್ಣೋನುಗಮ್ಯೀರ್ಯಾಣಿ ಪ್ರವೋಚಯ್ಯ ಪಾರ್ಥಿವಾನಿ ವಿಭಮೇರಜಾಗಂ ಸಿಯೋ ಹಸ್ಕವಾಯುದುತ್ತರಗಂ ಸದಸ್ತಂ ಚಕ್ರಮಾಣ ಸ್ಥಿರೋರುಗಾಯೋ ವಿಷ್ಣೋರ್ಹರಾಡಮಸಿ ವಿಷ್ಣೋಃ ಪೃಷ್ಠಮಸಿ ವಿಷ್ಣೋಸ್ನ ಪ್ರೇಹಸ್ತ ವಿಷ್ಣೋ ಸೂರ್ಯಸಿ ವಿಷ್ಣೋದ್ರವಮಸಿ ವೈಷ್ಣವಮಸಿ ವಿಷ್ಣವೇತ್ವಾಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರುಜಿ ಮಾಡುವ ನಮಸ್ಕಾರ. ಗುರುಜಿ, ಕಾರ್ಯಕ್ರಮದ ಮೊದಲಿಗೆ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿದೆ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ, ಈ ಮೇಷರಾಶಿಯವರಿಗೆ ಈ ದಿನ ಪರರಿಗೆ ವಂಚನೆಯನ್ನು ಮಾಡೋಕೆ ಮುಂದಾಗ್ತೀರಾ, ದಯಮಾಡಿ ವಂಚನೆಯನ್ನು ಮಾಡಬೇಡಿ, ಅದರಿಂದ ನಾನಾ ರೀತಿಯ ಕಷ್ಟಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಕೆಲಸ ಕಾರ್ಯಗಳಲ್ಲಿ ಜಯ. ಬುದ್ಧಿ ಕ್ಲೇಶ, ಬುದ್ಧಿಯನ್ನು ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು, ಕೆಟ್ಟ ಕೆಟ್ಟ ಬುದ್ಧಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ದಿನ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ, ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ. ಓಂ ಲಂಬೋದರಾಯ ನಮಃ, ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಬಡ ಮಕ್ಕಳಿಗೆ ಕೈಲಾದ ಸೇವೆಯನ್ನು ಮಾಡಿ. ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಈ ದಿನ ಖರ್ಚು ವೆಚ್ಚಗಳ ಬಗ್ಗೆ ಗಮನವನ್ನು ಅರಿಸಿ. ಬಹಳಷ್ಟು ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ, ಅವಶ್ಯಕತೆ ಇಲ್ಲದೆ ಖರ್ಚನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಮನೆಯಲ್ಲಿ ಶುಭ ಸಮಾರಂಭ, ಅತಿಯಾದ ಆತ್ಮವಿಶ್ವಾಸವನ್ನು ಇಟ್ಕೊಂಡ್ಬಿಟ್ಟಿರ್ತೀರಾ, ಬಹಳಷ್ಟು ಆತ್ಮವಿಶ್ವಾಸದಿಂದ ಕೆಲಸವನ್ನು ಮಾಡುವುದು. ಮುಂದೆ ತೊಂದರೆ ಬರುತ್ತೆ ಅಂತ ಗೊತ್ತಿದ್ರೂ ಸಹಿತ ಆತ್ಮವಿಶ್ವಾಸ ಅಂತಕ್ಕಂಥದ್ದನ್ನು ಇಟ್ಕೊಂಡಿರ್ತೀರಾ, ಆದರೆ ವಿಘ್ನಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ. ಮಾತಾ ಅನ್ನಪೂರ್ಣೇಶ್ವರ್ಯೈ ನಮಃ, ಈ ಮಂತ್ರವನ್ನ 54 ಬಾರಿ ಜಪವನ್ನ ಮಾಡಿ ಅಂಗವಿಕಲ ಮಕ್ಕಳಿಗೆ ಅನ್ನದಾನವನ್ನ ಮಾಡತಕ್ಕಂತ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಈ ದಿನ ನೌಕರಿಯಲ್ಲಿ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲೆ ಬರತಕ್ಕಂಥದ್ದು ಕಂಡುಬರುತ್ತೆ. ಎಲ್ಲೋ ಒಂದು ಕಡೆ ವರ್ಕ್ ಲೋಡ್ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳಿದೆ. ವಾಣಿಜ್ಯ ರಂಗದಲ್ಲಿ ಯಾರ್ಯಾರು ಇದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭ. ನಿಮ್ಮ ಅನಿಸಿಕೆಯಿಂದ ಮನೆಯವರ ಮೆಚ್ಚುಗೆಗೆ ಪಾತ್ರರಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರ್ತಾ ಇದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗೋಪೂಜೆಯನ್ನು ಮಾಡಿ ಹಸು ಮತ್ತು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈ ದಿನ ವಿವಿಧ ಮೂಲಗಳಿಂದ ಧನಲಾಭ ಆಗ್ತಕ್ಕಂಥ, ಧನ ಆಗಮನವಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಯಾರ್ಯಾರಿಗೆ ವಿವಾಹವಾಗಿಲ್ವೋ, ವಿವಾಹಕ್ಕೆ ಓಡಾಡ್ತಕ್ಕಂಥ ವಿವಾಹ ಯೋಗವೂ ಕೂಡ ಹತ್ತಿರದಲ್ಲಿ ಬರುತ್ತೆ. ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ವಹಿಸಿ, ಪ್ರಯಾಣ ಮಾಡತಕ್ಕಂಥ ಸಮಯದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಿ. ಎಲ್ಲೋ ಒಂದು ಕಡೆ ಶತ್ರು ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಎಲ್ಲಿ ಹೋದರೂ ಸಾಯಂಕಾಲದ ವೇಳೆಗೆ ಅಶಾಂತಿ ಅಂತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಕುಲದೇವರ ಆರಾಧನೆಯನ್ನು ಮಾಡಿ ಕಾಗೆಗಳಿಗೆ ಊಟವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಹಣಕಾಸಿನ ಮುಗ್ಗಟ್ಟು ನಿಮ್ಮನ್ನ ಕಾಡ್ತಕ್ಕಂಥ ದಿನವಾಗತ್ತೆ. ಎಲ್ಲೋ ಒಂದು ಕಡೆ ನಿಷ್ಠೂರ, ಮಾತಿನ ಚಕಮಕಿ, ಅವಾಚ್ಯ ಶಬ್ದಗಳನ್ನು ಉಪಯೋಗಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಎಲ್ಲದಕ್ಕೂ ತಾಳ್ಮೆ ಅಗತ್ಯ. ದೊಡ್ಡವರು ಹೇಳ್ತಾರೆ, ತಾಳಿದವನು ಬಾಳಿಯಾನು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ತಾಳ್ಮೆಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ತ್ರೀಯರೂ ಕೂಡ ತಾಳ್ಮೆಯಿಂದ ಇದ್ದಷ್ಟು ಬಹಳಷ್ಟು ಒಳ್ಳೆಯದು. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಹನುಮ ಚಾಲೀಸ ಪಾರಾಯಣವನ್ನು ಮಾಡಿ ಆಂಜನೇಯನಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕನ್ಯಾರಾಶಿ, ಈ ಕನ್ಯಾರಾಶಿಯವರಿಗೆ ಈ ದಿನ ಮಿತ್ರರ ಬೆಂಬಲ ಈ ಒಂದು ದಿನ ನಿಮಗೆ ಸಿಗುತ್ತೆ. ಮಹತ್ತರವಾದ ಕೆಲಸವೊಂದು ಪೂರ್ಣಗೊಳ್ಳಲಿದೆ. ಪರಾಕ್ರಮ ಕೆಲಸಗಳಲ್ಲಿ ಯಶಸ್ಸನ್ನು ಪಡಿತಕ್ಕಂಥ ಒಂದು ದಿನವಾಗತ್ತೆ. ಬಹಳಷ್ಟು ನಿಂತು ಹೋಗಿರ್ತಕ್ಕಂಥ ಒಂದು ಕೆಲಸವೂ ಕೂಡ ಬಹಳಷ್ಟು ಮುನ್ನುಗ್ಗತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ತಂದೆ ತಾಯಿಗಳ ಪಾದ ಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಈ ದಿನ
ಸ್ವಸ್ಥ ಮನಸ್ಸು, ಸ್ವಸ್ಥ ಆರೋಗ್ಯವನ್ನು ಉಂಟು ಮಾಡತಕ್ಕಂಥದ್ದು ಮನಸ್ಸು, ನಿರಾಳವಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಆದರೆ ಸಾಯಂಕಾಲದ ಸಮಯಕ್ಕೆ ಸ್ವಲ್ಪ ಮನಸ್ಕ್ಲೇಶ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಪತಿ ಪತ್ನಿಯರಲ್ಲಿ ಸಣ್ಣ ವಿಷಯಕ್ಕೂ ಕೂಡ ಭಿನ್ನಾಭಿಪ್ರಾಯಗಳು ಬರತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ಸ್ಕಂದಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಬ್ರಹ್ಮಚಾರಿಗಳಿಗೆ ಉಣಬಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಲ್ಪ ಪ್ರಗತಿ, ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಅಪಜಯ, ನಾನಾ ರೀತಿಯ ಸಂಕಷ್ಟಗಳನ್ನು ಈ ದಿನ ನೀವು ಎದುರಿಸಬೇಕಾಗತ್ತೆ. ವ್ರತ ತಿರುಗಾಟ, ಸುಮ್ಮನೆ ಒಂದು ಕಡೆ ಇರಲ್ಲ, ಎಲ್ಲೋ ಒಂದು ಕಡೆ ಸುತ್ತಾಡಬೇಕು ಅಂತಕ್ಕಂಥ ನಿಮ್ಮ ಮನೋಭಾವ, ಹಿತಶತ್ರುಗಳಿಂದ ತೊಂದರೆ, ಶ್ರಮಕ್ಕೆ ತಕ್ಕ ಫಲವನ್ನು ಈ ದಿನ ನೀವು ಅನುಭವಿಸ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಧನುಸು ರಾಶಿ, ಈ ಧನುಸು ರಾಶಿಯವರಿಗೆ ಈ ದಿನ ಹಿರಿಯರ ಮಾರ್ಗದರ್ಶನ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಆ ಮಾರ್ಗದರ್ಶನವನ್ನು ತಗೊಳ್ತಕ್ಕಂಥದ್ದು ತುಂಬಾ ಉತ್ತಮ. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇಲ್ಲ ಇತ್ತೀಚೆಗೆ, ವಾದ ವಿವಾದಗಳಲ್ಲಿ ಜಯವನ್ನು ಅನುಭವಿಸ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ನಾನಾ ರೀತಿಯ ಲಾಭಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಗೊಂದಲಮಯವಾದ ಒಂದು ವಾತಾವರಣ, ಶರೀರದಲ್ಲಿ ಆತಂಕ, ಪರರಿಂದ ಸಹಾಯವನ್ನು ಪಡಿತಕ್ಕಂಥದ್ದು, ಚಂಚಲ ಮನಸ್ಸು, ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ. ಮನಸ್ಸಿಗೆ ಏನೋ ಒಂದು ರೀತಿಯ ಬಾಧೆ, ನೋವು, ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ 9 ಬಾರಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಮಾತಾ ಪಿತೃರಲ್ಲಿ ಬಹಳಷ್ಟು ಪ್ರೀತಿ ವಾತ್ಸಲ್ಯ ಅಧಿಕವಾಗಿ ಉತ್ಪತ್ತಿಯಾಗ್ತಕ್ಕಂಥದ್ದು ಕಂಡುಬರುತ್ತೆ. ದೂರ ಪ್ರಯಾಣ ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಯತ್ನ ಕಾರ್ಯಗಳಲ್ಲಿ ವಿಳಂಬ, ಹಳೆಯ ಮಿತ್ರರ ಭೇಟಿಯನ್ನು ಮಾಡತಕ್ಕಂಥ ಒಂದು ದಿನವಾಗುತ್ತೆ. ಚೌರಾಗ್ನಿ ಭೀತಿ, ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮ ಶಿವಾಯ ಈ ಮಂತ್ರವನ್ನು 54 ಬಾರಿ ಜಪವನ್ನು ಮಾಡಿ ಶಿವಾಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಕುಟುಂಬದಲ್ಲಿ ಸೌಖ್ಯ, ವಿಪರೀತ ಕೋಪಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಅತಿಯಾದ ಕೋಪಗಳನ್ನು ಮಾಡ್ಕೋಬೇಡಿ, ಇದರಿಂದ ಬಹಳಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ಕುಟುಂಬದಲ್ಲಿ ಸೌಖ್ಯ, ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಶ್ರದ್ಧೆ, ಭಕ್ತಿ, ಏಕಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹೊಳಿತು. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಗಕಾರ ಗಣಪತಯೇ ನಮಃ ಈ ಮಂತ್ರವನ್ನು 48 ಬಾರಿ ಜಪವನ್ನು ಮಾಡಿ ಉತ್ತರಾಭಿಮುಖವಾಗಿರ್ತಕ್ಕಂಥ ಗಣೇಶನಿಗೆ ಅರ್ಕಪುಷ್ಪವನ್ನು ಅರ್ಪಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಒಬ್ರು ಕಾಲರ್ ಹಿಡಿತಾರೆ. ವರಲಕ್ಷ್ಮಿ ಅಂತ ಮದ್ದೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ವರಲಕ್ಷ್ಮಿ. ನಮಸ್ಕಾರ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಸರಿ, ಗುರುಜಿ ಇದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ. ತಾಯಿ ನಮಸ್ತೆ. ಗುರುಜಿ, 1-12 ಒಂದು ಸಂಖ್ಯೆ ಹೇಳಿಮ್ಮ. 5 ಗುರುಜಿ. ನಿಮ್ಮ ಮನೆ ದೇವ್ರು ಯಾವ್ದಮ್ಮ? ಮುತ್ತತ್ತಿ ಮುತ್ತರಾಯ. ಏನ್ ಮಾಡ್ಕೊಂಡಿದ್ದೀರಾ ತಾಯಿ? ಹೌಸ್ ವೈಫ ನೀವು? ಅಂದ್ರೆ ನೀವ್ ಹೇಳಿರ್ತಕ್ಕಂತ ಒಂದು ಸಂಖ್ಯೆ ಮತ್ತೊಮ್ಮೆ ಹೇಳಿ. 5 ಗುರುಜಿ. 5. ನೀವ್ ಹೇಳಿರ್ತಕ್ಕಂತ ಒಂದು ಸಂಖ್ಯೆ ಪ್ರಕಾರ ನಾನು ತಾಳೆಗರಿ ಭವಿಷ್ಯಕ್ಕೆ ನಾನು ಹೋಗ್ತಾ ಇದ್ದೇನೆ. ಈ ತಾಳೆಗರಿ ಭವಿಷ್ಯ ಏನು ಹೇಳುತ್ತೆ ನೋಡೋಣ. ಈ ತಾಳೆಗರಿ ಭವಿಷ್ಯದಲ್ಲಿ ನಿಮ್ಮ ಜೀವನದ ಒಂದು ವ್ಯವಸ್ಥೆಯನ್ನು ಹೇಳ್ತಾ ಇದೆ. ಬಹಳಷ್ಟು ಮನಸ್ಸನ್ನು ಕೆಡಿಸ್ಕೊಂಡ್ಬಿಟ್ಟಿದ್ದೀರಾ. ಮನಸ್ಸಲ್ಲಿ ನಾನಾ ರೀತಿಯ ಯೋಚನೆಗಳು, ಚೆನ್ನಾಗಿರೋರು ಕೂಡ ಶತ್ರುಗಳಾಗಿ ಪರಿವರ್ತನೆಯಾಗ್ತಾರೆ. ಜೊತೆಗೆ ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ವಿಘ್ನಗಳು, ನೆಮ್ಮದಿಯಲ್ಲೇ ಗುರುಜಿ, ಮನಸ್ಸಿನಲ್ಲಿ ನಾನಾ ರೀತಿಯ ಚಿಂತೆಗಳು, ಮನಕ್ಲೇಶಗಳು, ಮನಸ್ಸಿನಲ್ಲಿ ನಿದ್ರಾಹೀನತೆ, ಸಕಾಲಕ್ಕೆ ಆಹಾರವನ್ನು ಸ್ವೀಕರಿಸ್ತಕ್ಕಂಥ ಒಂದು ವ್ಯವಸ್ಥೆಯೂ ಕೂಡ ಇಲ್ಲ. ಎಲ್ಲವೂ ಕೂಡ ಭಗವಂತ ಕೊಟ್ಟಿದ್ದಾನೆ, ಆದರೆ ನೆಮ್ಮದಿ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ, ಇದನ್ನು ಹಿಡಿದು ನೀವು ಕರೆ ಮಾಡಿದ್ದೀರಾ, ಹೌದಾ ತಾಯಿ? ಹೇಳಿ ಹೇಳಿಮ್ಮ, ಏನಾಗಬೇಕು? ಅದೇ ಗುರುಜಿ, ಮಕ್ಕಳು ಒಂದು ಸ್ವಲ್ಪ ನೆಮ್ಮದಿ ಕೊಡ್ತಾ ಇಲ್ಲ, ಮಕ್ಕಳಲ್ಲೂ ಒಂದು ಒಳ್ಳೆ ಭಾವನೆಗಳಿಲ್ಲ, ಮನೇಲಿ ಯಜಮಾನ್ರಿ ಇದ್ದಂಗೆ ಆರೋಗ್ಯ ಸರಿ ಇಲ್ಲ, ಕಾಲೆಲ್ಲ ತೆಗ್ದಾಕ್ಬಿಟ್ಟಿದ್ದಾರೆ. ನಮ್ಗೆ ಏನು ಹೆಂಗೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಗುರುಜಿ. ಮನೇಲಿ ಏನಾದ್ರು ತೊಂದರೆ ಇದೆಯಾ ಇಲ್ಲ, ಯಾರಾದ್ರೂ ಏನಾದ್ರು ಇದ್ ಮಾಡಿದಾರ, ಒಂದು ಗೊತ್ತಾಗ್ತಾ ಇಲ್ಲ. ತಾಳೆಗರಿ ಅಮ್ಮ, ತಾಳೆಗರಿ ಗ್ರಂಥದಲ್ಲಿ ಹೇಳ್ತಾ ಇದೆ,
ಎಲ್ಲೋ ಒಂದು ಕಡೆ ಹಿತಶತ್ರುಗಳ ಬಾಧೆ ಅಂತ ಹೇಳ್ತಾ ಇದೆ. ಖಂಡಿತವಾಗಿ ಹೌದು, ನೀವು ಅನ್ಕೊಂಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಿಮ್ಮ ಬದುಕನ್ನು ಸಹಿಸಲಾಗದೆ ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸ್ವಲ್ಪ ಜಾಗೃತಿ ವಹಿಸಿ, ಪೆನ್ನು ಪೇಪರ್ ಇದ್ರೆ ಬರ್ಕೊಳ್ಳಿಮ್ಮ. ನಾರಸಿಂಹ ಸುದರ್ಶನ ಹೋಮ, ನಾರಸಿಂಹ ಸುದರ್ಶನ ಜಪವನ್ನು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನು ಮಾಡಿ, ಮನೆಯಲ್ಲಿ ಮಹಾ ಸುದರ್ಶನ ಚಕ್ರ ಸ್ಥಾಪನೆಯನ್ನು ಮಾಡಿ ಪ್ರತಿನಿತ್ಯ ಅದಕ್ಕೆ ಪೂಜಾ ಪುನಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಇರ್ತಕ್ಕಂಥ ಶತ್ರುಬಾಧೆ ಹಂತ ಹಂತವಾಗಿ ಕಳೆದು ಹೋಗುತ್ತೆ. ಅಭಿವೃದ್ಧಿಯತ್ತ ಖಂಡಿತವಾಗಿ ಬರ್ತೀರಾ, ನೆಮ್ಮದಿಯತ್ತ ಖಂಡಿತವಾಗಿ ಬರ್ತೀರಾ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಒಳ್ಳೇದಾಗಲಿ ತಾಯಿ. ಧನ್ಯವಾದಗಳು ವರಲಕ್ಷ್ಮಿ. ವೀಕ್ಷಕರೆಯನ್ನು ನೀವು ಕೂಡ ಕರೆ ಮಾಡಿ ಗುರುಜಿಯ ಜೊತೆ ಮಾತನಾಡಬಹುದು. ನಿಮ್ಮ ಭವಿಷ್ಯದಲ್ಲಿ ಎದುರಾಗುವಂತಹ ಸಂಕಷ್ಟಗಳಿಗೆ ಸರಳ ಜ್ಯೋತಿಷ್ಯದ ಪರಿಹಾರವನ್ನ ಪಡ್ಕೊಳ್ಬಹುದು. ತಾಯಿಗೊಬ್ರು ಕಾಲರ್ ರೆಡಿ ಇದ್ದಾರೆ, ಶ್ರೀನಿವಾಸ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀನಿವಾಸ್. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಸರಿ, ಗುರುಜಿ ಇದಾರೆ, ಮಾತನಾಡಿ. ಶ್ರೀನಿವಾಸ್ ಅವರೇ ನಮಸ್ಕಾರ. ನಮಸ್ತೆ. ಒಂದರಿಂದ ಹನ್ನೆರಡರಲ್ಲಿ ಒಂದು ಸಂಖ್ಯೆ ಹೇಳಿ. ನಮ್ಮ ಬಗ್ಗೆನೇ ಕೇಳಬೇಕು. ಒಂದರಿಂದ ಹನ್ನೆರಡರಲ್ಲಿ ಒಂದು ಸಂಖ್ಯೆ ಹೇಳಿ. ನಮಸ್ತೆ ಸೌಮ್ಯಜಿ. ಕೇಳಿಸ್ತಾ ಇಲ್ವಾ ನಾನು ಮಾತಾಡೋದು? ಶ್ರೀನಿವಾಸ್ ಅವರೇ, ಟಿವಿ ನೋಡ್ಕೊಂಡು ಮಾತನಾಡಬಾರ್ದು. ಓಕೆ, ಕಾಲ್ ಕಟ್ ಆಗಿದೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಂಡ್ಯದಿಂದ ರಘು ಕರೆ ಮಾಡಿದ್ದಾರೆ. ನಮಸ್ಕಾರ ರಘು. ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಂಬಗೇನೆ ರಘು ಅಂತ. ಸರಿ, ಗುರುಜಿ ಇದಾರೆ, ಮಾತನಾಡಿ ರಘು. ಹೇಳಿ. ರಘು ಅವರೇ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಒಂದರಿಂದ ಹನ್ನೆರಡರಲ್ಲಿ ಒಂದು ಸಂಖ್ಯೆ ಹೇಳಿಪ್ಪ. ಆರು ಸ್ವಾಮಿ. ಆರು. ನಿಮ್ ಮನೆ ದೇವ್ರು ಯಾವ್ದು? ವೀರಭದ್ರೇಶ್ವರ ಸಿದ್ದೇಶ್ವರ ಚೌಡೇಶ್ವರಿ ಹೆಣ್ದೇವ್ರು. ನೀವ್ ಹೇಳಿರ್ತಕ್ಕಂತ ಒಂದು ಸಂಖ್ಯೆಯ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಗುಲಗಂಜಿ ಪ್ರಶ್ನೆ ಏನ್ ಹೇಳುತ್ತೆ ನೋಡೋಣ. ಗುಲಗಂಜಿ ಪ್ರಶ್ನೆಯನ್ನು ನಾವು ನೋಡಿದಾಗ 1, 2, 3, 4, 5, 6 ಅಂದರೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ, ಜೊತೆಗೆ ನೆಮ್ಮದಿ ಆಗಿರ್ತಕ್ಕಂಥ ಅಭಿವೃದ್ಧಿ ನಿಮಗೆ ಲಭ್ಯ ಆಗ್ತಾ ಇಲ್ಲ, ಮತ್ತು ಇದ್ದಕ್ಕಿದ್ದಾಗೆ ಶತ್ರುಗಳು ಹೆಚ್ಚಾಗ್ತಾ ಇದ್ದಾರೆ. ಚೆನ್ನಾಗಿರೋರು ಕೂಡ ಸಹಾಯವನ್ನು ಮಾಡ್ತಾ ಇಲ್ಲ, ಸಹಾಯ ಮಾಡ್ತೀನಿ ಇನ್ನೋರು ಕೂಡ ಸಹಾಯ ಮಾಡ್ತಾ ಇಲ್ಲ. ಇದಕ್ಕೋಸ್ಕರನೇ ನೀವು ಕರೆ ಮಾಡಿದ್ದೀರಾ? ಹೌದಾಪ್ಪ. ಹೌದು ಸ್ವಾಮಿ. ಏನ್ ಕೆಲಸ ಮಾಡ್ಕೊಂಡಿದ್ದೀರಪ್ಪ? ವ್ಯವಸಾಯ. ವ್ಯವಸಾಯ. ವ್ಯವಸಾಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕಮ್ಮಿ ಆಗ್ತಾ ಇದೆ, ಹೌದಾ? ಹೌದು ಸ್ವಾಮಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಪ್ರತಿ ವರ್ಷ ಈ ಪ್ರಶ್ನೆಯಲ್ಲಿ ಬರ್ತಕ್ಕಂಥದ್ದು, ಪ್ರತಿ ವರ್ಷ ಒಂದು ಹೆಣ್ಣು ದೇವತೆಗೆ ನಿಮ್ಮ ಕುಟುಂಬದವರು ಪೂಜೆ ಮಾಡ್ತಾ ಇದ್ರಿ, ಅದನ್ನ ಇತ್ತೀಚೆಗೆ ಬಿಟ್ಟಿದ್ದೀರಾ, ಜ್ಞಾಪಕ ಮಾಡ್ಕೊಳ್ಳಿ. ಹೌದು ಸ್ವಾಮಿ. ಯಾವ ದೇವರದು? ಲಕ್ಷ್ಮೀದೇವಿ, ನಮ್ಮ ತಾಯಿ ಮನೆ ಹೆಣ್ಣು. ಅದಕ್ಕೆ ಪ್ರತಿ ವರ್ಷ ಹೋಗಿ ಪೂಜೆ ಮಾಡ್ತಾ ಇದ್ರಿ, ಇತ್ತೀಚೆಗೆ ಬಿಡ್ತಕ್ಕಂಥ ಕಾರಣಗಳಾದ್ರೂ ಏನು? ಇಲ್ಲ, ಹೋಗ್ತಾ ಇದ್ರು, ನಮ್ಮ ತಾಯಿನೇ ಹೋಗ್ತಾ ಇದ್ರು. ಹೋಗಿ ಬರ್ತಾ ಇದ್ರಲ್ಲಿ ಲಕ್ಷ್ಮೀದೇವಿ. ಸರಿ, ಆದೊಂದು ದೇವತೆಯ ದೇವಾಲಯಕ್ಕೆ ಹೋಗಿ ಮೊಸರು ಅನ್ನವನ್ನ ನೈವೇದ್ಯವನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ, ತಾಯಿ ನಮ್ಮಲ್ಲಿ ತಿಳಿದೋ ತಿಳಿದನೇನೋ ಏನಾದರೂ ತಪ್ಪುಗಳಾಗಿದ್ದರೆ ದಯಮಾಡಿ ಕ್ಷಮಿಸಿ ನಮ್ಮ ಕುಟುಂಬವನ್ನ ಅಭಿವೃದ್ಧಿಯತ್ತ ಕರ್ಕೊಂಡು ಬನ್ನಿ, ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಬರ್ತಕ್ಕಂಥ ವಿಘ್ನಗಳನ್ನ ನಿವಾರಣೆಯನ್ನ ಮಾಡಿ ಅಂತ ಹೇಳಿ ಆ ಒಂದು ತಾಯಿಗೆ ನಮಸ್ಕಾರವನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿ ಬನ್ನಿ. ನಂತರ ಪ್ರತಿ ವರ್ಷದಲ್ಲಿ ಸಾಧ್ಯವಾದಷ್ಟು ಅಂಗವಿಕಲ ಮಕ್ಕಳು ಅಥವಾ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಖಂಡಿತವಾಗಿ ನಿಮ್ಮ ಕುಟುಂಬ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು ರಘು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬಳ್ಳಾರಿಯಿಂದ ಹುಚ್ಚಪ್ಪ ಕರೆ ಮಾಡಿದ್ದಾರೆ. ನಮಸ್ಕಾರ ಹುಚ್ಚಪ್ಪ ಅವ್ರೆ. ಹಲೋ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗ ಬಗ್ಗೆ ಕೇಳ್ಬೇಕಾಯ್ತು. ಅವರ ಹೆಸರು ಹೇಳಿ. ಜ್ಯೋತಿ. ಜ್ಯೋತಿ. ಹೌದ್ರಿ. ಸರಿ, ಗುರುಜಿ ಇದಾರೆ, ಮಾತನಾಡಿ ಹುಚ್ಚಪ್ಪ. ಹುಚ್ಚಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಒಂದರಿಂದ ಹನ್ನೆರಡರಲ್ಲಿ ಒಂದು ಸಂಖ್ಯೆ ಹೇಳಿ. 9. ನಿಮ್ ಮನಿ ದೇವ್ರು ಯಾವ್ದು? ವಶಿರೇಶ್ವರ. ವಶಿರಪ್ಪ. ಮತ್ತೊಮ್ಮೆ ಹೇಳಿ. ವಶಿರಪ್ಪ. ಸರಿ, ನಿಮ್ಮ ಮಗಳು ಏನ್ ಮಾಡ್ಕೊಂಡಿದ್ದಾರೆ ಈಗ? ಬಿ ಇನ್ನ ಮುಗಿ ಲಾಸ್ಟ್ ಇಯರ್ ಈಗ. ನೀವು ಹೇಳಿರ್ತಕ್ಕಂತ ಒಂದು ಸಂಖ್ಯೆ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಈ ತಾಳೆಗರಿ ಪ್ರಶ್ನೆ ಏನು ಹೇಳುತ್ತೆ ನೋಡೋಣ. ಈ ತಾಳೆಗರಿ ಪ್ರಶ್ನೆಯಲ್ಲಿ ಏನು ಹೇಳುತ್ತೆ, ಈಗ ನೀವು ಕರೆ ಮಾಡಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂದರೆ ಮಗಳ ಅಭಿವೃದ್ಧಿ ಹೇಗಾಗತ್ತೆ,
ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗತ್ತಾ, ಅಥವಾ ವಿದ್ಯಾಭ್ಯಾಸದಲ್ಲಿ ಮಾಡಿರೋ ತಕ್ಕ ವಿದ್ಯಾಭ್ಯಾಸಕ್ಕೆ ಸರಿಯಾದ ಉದ್ಯೋಗ ಇವರಿಗೆ ದೊರೆಯುತ್ತಾ, ಇವರ ಜೀವನ ಹೇಗಾಗತ್ತೆ, ಯಾವಾಗ ಮದುವೆ ಆಗತ್ತೆ, ಇದಕ್ಕೋಸ್ಕರ ನೀವು ಕರೆ ಮಾಡಿದ್ದೀರಾ? ಹೌದಾ? ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮೊದಲು ನೀವು ಒಂದು ಕೆಲಸವನ್ನು ಮಾಡಿ, ನಿಮ್ಮ ವಾಸಸ್ಥಾನ ಏನಿದೆಯೋ ಆ ವಾಸಸ್ಥಾನದಿಂದ ದಕ್ಷಿಣ ಭಾಗದಲ್ಲಿ ಒಂದು ಬ್ರಹ್ಮಚಾರ್ಯ ದೇವಾಲಯ ಇದೆ, ಇದೆಯೋ ಇಲ್ವೋ? ಈಗ ನಾವೀಗ ಇರೋ ಮನೆಯಿಂದ ದಕ್ಷಿಣಕ್ಕೆ ಐತೆ. ಏನು ಏನು ದೇವಸ್ಥಾನ ಇರೋದು? ಗುಡಿ ಐತೆ, ಮೇಲೆ ಶಂಕರಲಿಂಗನ ಗುಡಿ ಐತೆ. ಅಲ್ಲಪ್ಪ, ನೀವು ಹೇಳುವುದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಬ್ರಹ್ಮಚಾರ್ಯ ದೇವಾಲಯ ನೋಡಿ, ನಾನು ಹೇಳ್ತೇನೆ, ಗಣೇಶ ಅಥವಾ ಆಂಜನೇಯನ ದೇವಾಲಯ. ಇಲ್ಲ, ದೂರ ಇರ್ತಿರೋದು ಸಂಬಂಧ ಇಲ್ಲ, ಇರಲ್ಲೇ ಇರೋದು. ಇದು ಬ್ರಹ್ಮಚಾರಿ ದೇವಸ್ಥಾನ ಅಂದ್ರೆ ಮೇಲೆ ಆಂಜನೇಯ ಗುಡಿ ದೂರ ಐತೆ. ಎಷ್ಟು ದೂರ ಇದೆಯಪ್ಪ? ಬಹಳ ದೂರ ಐತೆ. ಅಲ್ಲ, ಶಂಕರಲಿಂಗ ಗುಡ್ಡ ಐತೆ ಮೇಲೆ. ಆ ಗುಡ್ಡದ ಮೇಲೆ ಇರ್ತಕ್ಕಂಥ ದೇವಾಲಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ಗುಡ್ಡದಲ್ಲಿ ಇರ್ತಕ್ಕಂಥ ದೇವಾಲಯಕ್ಕೆ ಒಂದು ದಿನ ನೀವು ಹೋಗಿ, ಕುಟುಂಬದವರೆಲ್ಲರೂ ಕೂಡ ಹೋಗಿ ಯಥಾನುಶಕ್ತಿ ಸೇವೆಯನ್ನು ಮಾಡಿ ಹರಕೆಯನ್ನು ಮಾಡಿ ಬನ್ನಿ. ಖಂಡಿತವಾಗಿ ವ್ಯವಸ್ಥಿತವಾದ ಅನುಕೂಲ ನಿಮ್ಮ ಮಗಳ ಜೀವನದಲ್ಲಿ ಲಭ್ಯವಾಗುತ್ತೆ. ಸಾಧ್ಯವಾದರೆ ಪ್ರತಿ ಶನಿವಾರ ಸ್ವಲ್ಪ ಉದ್ದಿನ ಬೇಳೆಯನ್ನು ಬ್ರಹ್ಮಚಾರಿಗಳಿಗೆ ದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು ಹುಚ್ಚಪ್ಪ. ವೀಕ್ಷಕರೇ, ಇನ್ನು ಭಾದ್ರಪದ ಮಾಸದಲ್ಲಿ ಬರುವಂತಹ ಸ್ವರ್ಣ ಗೌರಿಯ ಹಬ್ಬದ ದಿನ ಸುಮಂಗಲಿಯರಿಗೆ ಬಾಗಿನವನ್ನ ಕೊಡ್ತಾರೆ, ಮನೆ ಹೆಣ್ಮಕ್ಳಿಗೂ ಕೂಡ ಬಾಗಿನವನ್ನ ಕೊಡ್ತಾರೆ. ಇದರ ಹಿಂದಿನ ಅಂದ್ರೆ ಈ ಕಾರ್ಯದ ಹಿಂದಿನ ಐತಿಹ್ಯ ಏನು, ಯಾಕೆ ಬಾಗಿನವನ್ನ ಕೊಡ್ಬೇಕು, ಬಾಗಿನವನ್ನ ಕೊಟ್ರೆ ಏನೆಲ್ಲ ಸಂಕಷ್ಟಗಳಿಂದ ದೂರಾಗಬಹುದು, ವಿಶೇಷ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಗುರುಜಿ, ಭಾದ್ರಪದ ಮಾಸ, ಇನ್ನೇನು ಗೌರಿ ಹಬ್ಬ ಬಂದೇ ಬಿಡ್ತು, ಅದರಲ್ಲೂ ಗಣೇಶನ ಹಬ್ಬ, ಚೌತಿಯೂ ಕೂಡ ಇದೆ. ಗೌರಿ ಹಬ್ಬದ ದಿನ ಕೆಲವರು ಸುಮಂಗಲಿಯರಿಗಾಗಿರ್ಬೋದು, ಮನೆಯಿಂದ ಮದುವೆ ಆಗಿ ಹೋದಂತ ಹೆಣ್ಣು ಮಕ್ಕಳಿಗೆ ಬಾಗಿನವನ್ನ ಕೊಡ್ತಾರೆ. ಆದ್ರೆ ಈ ಬಾಗಿನವನ್ನ ಕೊಡುವಂತ ಇತಿಹಾಸ ಏನು, ಯಾಕೆ ಕೊಡ್ಬೇಕು, ಹಾಗೆ ಬಾಗಿನವನ್ನ ಪಡೆದುಕೊಳ್ಳೋದ್ರಿಂದ ಸಿಗುವಂತಹ ಫಲಾನುಫಲಗಳೇನು, ಕೊಡೋರಿಗೆ ಸಿಗುವಂತಹ ಯಾವೆಲ್ಲ ಸಂಕಷ್ಟಗಳಿಂದ ಅವರು ದೂರ ಆಗಬಹುದು, ಈ ಮಾಹಿತಿಯನ್ನ ತಿಳಿಸ್ಕೊಡಿ ಗುರುಜಿ. ಮುಖ್ಯವಾಗಿ ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ಕನ್ಯಾದಾನ ಅಂತಕ್ಕಂಥದ್ದಿದೆ. ಆ ಕನ್ಯಾದಾನವನ್ನ ಮಾಡಿಕೊಟ್ಟ ಮೇಲೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ಅಂದ್ರೆ ನಮ್ಮ ಗೋತ್ರದಿಂದ ಬೇರೆ ಗೋತ್ರದವರಿಗೆ ಅನ್ನೋದು ಸಂಪ್ರದಾಯ. ಆ ಸಂಪ್ರದಾಯದಲ್ಲಿ ವ್ಯವಸ್ಥಿತವಾಗಿ ಪ್ರತಿ ವರ್ಷದಲ್ಲಿ ಕನ್ಯಾದಾನವನ್ನ ಮಾಡಿಕೊಟ್ಟಂತ ಹೆಣ್ಣು ಮಗಳನ್ನ ಕರೆದು ವ್ಯವಸ್ಥಿತವಾಗಿ ಮಡಿಲನ್ನ ತುಂಬಿ ಆ ಒಂದು ಹೆಣ್ಣು ಮಗಳಿಗೆ ಸಂತೃಪ್ತಿಗೊಳಿಸಿ ನಂತರ ಕುಟುಂಬದವರೆಲ್ಲರೂ ಕೂಡ ನಮಸ್ಕಾರವನ್ನ ಮಾಡಿ, ಯಾವಾಗಲೂ ಅಷ್ಟೇ ನೋಡಿ, ಆ ಸುಮಂಗಲಿ ಮನೆಯಿಂದ ಹೊರಗಡೆ ಹೋಗಿರ್ತಕ್ಕಂಥ ಮನೆ ಮಗಳು ಆ ಮನೆಗೆ ಸಂಪೂರ್ಣವಾಗಿ ಹರಿಸಬೇಕು, ತವರನ್ನ ಹರಿಸಬೇಕು. ಹರಿಸಿದರೆ ಮಾತ್ರ ಆ ಮನೆಯಲ್ಲಿ ಸಂಕಷ್ಟಗಳು ನಿವಾರಣೆ ಆಗ್ತಕ್ಕಂಥದ್ದು. ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡಿದಾಗ, ನೋಡಿ ಈ ಹೆಣ್ಣು ಮಕ್ಕಳು, ಈ ಹೆಣ್ಣು ಮಕ್ಕಳಿಗೆ ತವರು ಮನೆ ಉಡುಗೊರೆಯನ್ನ, ಬಾಗಿನವನ್ನು ಕೊಡ್ತಕ್ಕಂಥ ಒಂದು ಪರಿಸ್ಥಿತಿಯೂ ಕೂಡ ಎಷ್ಟೋ ಮನೆಗಳಲ್ಲಿ ಇವತ್ತಿಗೂ ಕೂಡ ಇಲ್ಲ. ಯಾವುದೋ ಒಂದು ಆಸ್ತಿ ವಿಚಾರ ಇರ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು ಇಲ್ಲದೇ ಇರತಕ್ಕಂಥದ್ದನ್ನು ಇಟ್ಟುಕೊಂಡು ವೈಮನಸ್ಸನ್ನ ಶತ್ರುತ್ವವನ್ನು ಕಾರ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ಕೂಡ ಬಹಳಷ್ಟು ಜನ ರೂಢಿಸ್ಕೊಂಡು ಬಂದಿದ್ದಾರೆ. ನಿಮ್ಮದು ಏನೇ ಇರಲಿ, ಎಷ್ಟೇ ಶತ್ರುತ್ವ ಇರಲಿ, ಆದರೆ ಮನೆ ಹೆಣ್ಣು ಮಗಳಿಗೆ ಕರೆದು ಉಪಚಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಏನಕ್ಕೋಸ್ಕರ ನಾವು ಉಪಚಾರವನ್ನು ಮಾಡಬೇಕು ಅಂತ ಅಂದರೆ, ಆ ಒಂದು ಕುಲದಲ್ಲಿ ಜನನವಾಗಿರ್ತಕ್ಕಂಥ ಹೆಣ್ಣು ಮಗಳು ಯಾವಾಗಲೂ ಆ ಮನೆಯನ್ನು ಹರಸಬೇಕು, ಆಶೀರ್ವದಿಸಬೇಕು. ಆಗ ಆ ಕುಟುಂಬದಲ್ಲಿ ವಂಶಾಭಿವೃದ್ಧಿ, ಗೋತ್ರಾಭಿವೃದ್ಧಿ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತಕ್ಕಂಥದ್ದು ಒಂದು ಪ್ರತೀತ. ಆ ಮನೆಯಲ್ಲಿ ಬರ್ತಕ್ಕಂಥ ಸಂಕಷ್ಟಗಳು ಎಷ್ಟೋ 100-50% ನಿವಾರಣೆಯಾಗತ್ತೆ. ಅದೇ ಹೆಣ್ಣು ಮಗಳು ಏನಾದರೂ ಕಣ್ಣೀರು ಹಾಕಿದ್ರೆ ಆ ಮನೆ, ನೀವು ಎಷ್ಟೇ ಕೋಟ್ಯಾಂತರ ರೂಪಾಯಿಯನ್ನು ನೀವು ಸಂಪಾದನೆಯನ್ನು ಮಾಡಿ, ಆದರೆ ಮನೆಯಲ್ಲಿ ನೆಮ್ಮದಿ ಇಲ್ಲದ ಜೀವನವಾಗ್ತಕ್ಕಂಥ ಒಂದು ಪರಿಸ್ಥಿತಿ. ಮಕ್ಕಳು ಹೇಳಿದ ಮಾತನ್ನು ಕೇಳಲ್ಲ, ಜೊತೆಗೆ ದಾಂಪತ್ಯದಲ್ಲಿ ಇಲ್ಲದೇ ಇರತಕ್ಕಂಥ ಅವ್ಯವಸ್ಥೆಗಳನ್ನು ನೀವಾಗಿಯೇ ನೀವು ಸೃಷ್ಟಿ ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ. ಹಾಗೆ ಈ ಬಾಗಿನ ತಗೊಳ್ತಕ್ಕಂಥವರು ಈಗ ಕೆಲವರು ಏನು ಮಾಡ್ತಾರೆ, ಅಯ್ಯೋ ಹೆಣ್ಣು ಮಗಳಪ್ಪ ಏನಾದರೂ ಮಾಡಿ ಕರೆದು ಬಾಗಿನ ಕೊಡಬೇಕು, ಸತ್ಕರಿಸಬೇಕು ಅಂತ ಹೇಳ್ತಾರೆ. ಆದರೆ ಕೆಲ ಹೆಣ್ಣು ಮಕ್ಕಳೇನು ಮಾಡ್ತೀರಾ, ಅಯ್ಯೋ ಅವನು ಹಾಗಂದ ಹೀಗಂದ ಅಂತ ಹೇಳಿ ಯಾವುದೋ ಒಂದು ಸಬೂಬನ್ನು ಹೇಳಿ ಆ ಮನೆಗೆ ಹೋಗಿ ಬಾಗಿನವನ್ನು ತಗೊಳ್ಳದೇ ಇರತಕ್ಕಂಥ ಒಂದು ಪರಿಸ್ಥಿತಿ. ನೋಡಿ, ಯಾರು ಬಾಗಿನವನ್ನು ತಿರಸ್ಕಾರವನ್ನು ಮಾಡ್ತಾರೋ ಅಂಥವರಿಗೂ ಕೂಡ ನಾನಾ ರೀತಿಯ ಸಮಸ್ಯೆಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆಗಳಿದೆ. ಆ ರೀತಿ ಮಾಡಬೇಡಿ. ಸ್ವರ್ಣಗೌರಿ ವ್ರತದಲ್ಲಿ ಸ್ವರ್ಣಗೌರಿಯ ಅನುಗ್ರಹದಿಂದ
ಬಾಗಿನಕ್ಕೆ ಯಾರಾದರೂ ಕರೆದರೆ ಸಾಕು, ಹೋಗಿ ಬಾಗಿನವನ್ನು ತಗೊಂಡು ಅರಿಶಿನ ಕುಂಕುಮವನ್ನು ತಗೊಂಡು ವ್ಯವಸ್ಥಿತವಾಗಿ ಆಶೀರ್ವದಿಸಿ ಬರ್ತಕ್ಕಂಥ ಕೆಲಸವನ್ನು ಮಾಡಿ, ಹರಸಿ ಬರ್ತಕ್ಕಂಥ ಕೆಲಸವನ್ನು ಮಾಡಿ, ಆಗ ನಿಮ್ಮ ಕುಟುಂಬವೂ ಕೂಡ ಇರತಕ್ಕಂಥ ವಿಘ್ನಗಳು ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ನಿಮಗೂ ಕೂಡ ಸಂತೋಷಯುತವಾದ ಜೀವನ ಲಭ್ಯವಾಗುತ್ತೆ. ನಿಮಗೆಲ್ಲರಿಗೂ ಕೂಡ ಆ ಸ್ವರ್ಣಗೌರಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಸ್ವರ್ಣಗೌರಿಯನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ. ಗುರುಜಿ ಕಾರ್ಯಕ್ರಮದಲ್ಲಿದ್ದು ಸ್ವರ್ಣಗೌರಿಯ ಹಬ್ಬದ ದಿನ ಬಾಗಿನ ಕೊಡುವುದಾಗಿರ್ಬೋದು, ಬಾಗಿನವನ್ನ ಪಡೆದುಕೊಳ್ಳುವುದಾಗಿರ್ಬೋದು, ಈ ಕಾರ್ಯದ ಹಿಂದಿನ ಮಹತ್ವ ಏನು ಅನ್ನೋದನ್ನ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇನು, ಗುರುಜಿಯವರ ನೇರ ಭೇಟಿಗಾಗಿ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ದಿವಿನಾಯಕ ಜ್ಯೋತಿಷ್ಯ ಕೇಂದ್ರ, ನಂಬರ್ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರಸ್ತೆ, ಬೆಂಗಳೂರು 43. ದೂರವಾಣಿ ಸಂಖ್ಯೆಗಳು ಹೀಗಿದೆ: 9972253004. ಮತ್ತೊಂದು ದೂರವಾಣಿ ಸಂಖ್ಯೆ 9972253005. ಇನ್ನು ವೆಬ್ಸೈಟ್ ಅಡ್ರೆಸ್ www.astrobrahma.net ಲಾಗಿನ್ ಆಗಿ. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಾಶಿ ಭವಿಷ್ಯ.